ನಮಸ್ಕಾರ ಪ್ರೇಕ್ಷಕರಿಗೆಲ್ಲ ನಮಸ್ಕಾರ ಹಾಗೆ ನಮ್ಮ ಗೀತಾ ಸುರತ್ಕಲ್ ಅವರಿಗೂ ನಮಸ್ಕಾರ ಆರಾಮಾಗಿ ಪ್ರಕೃತಿಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅವರು ನಾನು ಪ್ರಕೃತಿ ಜೊತೆ ಇಲ್ಲ ನಮ್ಮ ಮನೆಯೊಳಗೆ ಇದ್ದೀನಿ ಎಲ್ಲರೂ ಮನೆಯೊಳಗೆ ಇರಬೇಕ್ರಿ ಹೌದು ಕೆಮ್ಮಂಗಿಲ್ಲ ಅಂದ್ರೆ ಕರ್ಕೊಂಡು ಹೋಗಿ ಚೆಕ್ ಮಾಡ್ಬಿಡ್ತಾರೆ ಆದರೆ ಕೆಮ್ಮಂಗಿಲ್ಲ ಅಂತೀರಿ ಮಾತಾಡಬಹುದಲ್ಲ ಮಾತಾಡೋದು ಬೇಕಾದಷ್ಟಿದೆ ಯಾರ ಬಗ್ಗೆ ಮಾತಾಡ್ಬೋದು ತಿರ್ಗಾ ನಾನು ನಿಮಗೆ ಕೊರೋನಾ ಬಗ್ಗೆ ಮಾತಾಡ್ತಾ ಇದ್ದೀನಿ ತಿರ್ಗಾ ನಾನು ಅವ್ರ ಬಗ್ಗೆ ಇವ್ರ ಬಗ್ಗೆ ರೋಗದ ಬಗ್ಗೆ ಬೇಡ ರೀ ಟೆನ್ಷನ್ನು ಬಿಟ್ಟಾಕ್ಬಿಡಿ ನೆನ್ನೆ ಏನಾಯಿತು ಆಗೋಯ್ತು ನಾಳೆ ಏನು ಬರುತ್ತೆ ಯಾರಿಗೂ ಗೊತ್ತಿಲ್ಲ ಇವತ್ತು ಆನಂದವಾಗಿದ್ದು ಬಿಡಿ ಅಷ್ಟೇ ಆನಂದವಾಗಿರೋದು ಹೆಂಗೆ ಭಾಳ ಸಿಂಪಲ್ಲು ನಮಗೆ ಎರಡು ಥರ ಜನ ಇದ್ದಾರೆ ಒಂದು ಪ್ಲಸ್ ಆ್ಯಂಡ್ ಮೈನಸ್ ನಾನು ಸಹಜವಾಗಿ ಪ್ರೋಗ್ರಾಮಲ್ಲಿ ಮೆಮಿಕ್ರಿ ಮಾಡ್ತೀನಿ ಶೋಸ್ ಮಾಡ್ತೀನಿ ಇವತ್ತು ನಿಮಗೆ ಡಿಫ್ರೆಂಟಾಗಿ ಹೇಳೋಣ ಅಂತ ಕೆಲವು ನಮ್ಮ ಸೀಕ್ರೆಟ್ಸು ಬಿಟ್ಕೊಡೋಣ ಎರಡು ಥರ ಜನ ಇದ್ದಾರೆ ಪ್ಲಸ್ ಆ್ಯಂಡ್ ಮೈನಸ್ ಈ ಪ್ಲಸ್ ಜನ ಏನು ಅಂದರೆ ತುಂಬ ಚೆನ್ನಾಗಿ ಕಾಣ್ತೀರಾ ಸರ್ ಸರ್ ಏನು ತೆಳ್ಳು ಕಾಣ್ತಾ ಇದ್ದೀರಾ ಸರ್ ಸರ್ ಇನ್ನೂ ನೀವು ಹೆಂಗಾಗಿ ಕಾಣ್ತಾ ಇದ್ದೀರಾ ಸರ್ ಏ ತುಂಬ ಚೆನ್ನಾಗಿ ಸರ್ ನಿಮ್ಮ ಮಾತು ತುಂಬ ಚೆನ್ನಾಗಿದೆ ಸರ್ ಏನು ಸರ್ ಇದು ಚೆನ್ನಾಗಿರೋ ಬಟ್ಟೆ ಹಾಕಿದ್ರಿ ಇದು ಪ್ಲಸ್ ಜನ ಈ ಮೈನಸ್ ಜನ ಏನು ಸರ್ ಉಣ್ತಾ ಇದ್ದೀರಾ ಕಾಲು ಮುರಿದೋಗ್ಬಿಡುತ್ತಾ ಏನು ಸರ್ ಶೆಕೆ ಮೋಸ್ಟ್ಲಿ ಇವತ್ತು ನಾಳೆ ಸತ್ತೋಗ್ಬಿಡ್ತಾರೆ ಜನ ಎಲ್ಲ ಪ್ರಪಂಚನ ಮುಳುಗೋಗುತ್ತೆ ಬಿಡಿ ಸರ್ ಯಾವನಿದಾನೆ ಇಲ್ಲಿ ಸರ್ ಏನು ಸರ್ ನಿಮ್ಮ ಮನೆ ಸ್ವಲ್ಪ ವಾಲಿದೆ ಅಲ್ಲ ಏನು ಬಿದ್ದೋಗ್ಬಿಡುತ್ತಾ ಎಲ್ಲ ಮೈನಸ್ಸೇ ಸರ್ ಒಳ್ಳೆ ಹಾಲು ಕರ್ಕೊಂಡೋದ್ರೆ ತುಂಬ ಚೆನ್ನಾಗಿದೆ ಅಲ್ವಾ ಅಂತ ಅಂದರೆ ಎಲ್ಲರೂ ಇವರು ಬೆಂಕಿ ಹಿಂಗೆ ಎತ್ಕೊಂಡ್ಬಿಟ್ರೆ ಜನ ಹೆಂಗೆ ಹೋಗ್ತಾರೆ ಇಲ್ಲಿಂದ ಅಂದರೆ ಬರೀ ಮೈನಸ್ಸೇ ಇಂಥವ್ರು ಏನೂ ಮಾಡೋಕ್ಕಾಗಲ್ಲ ಅವರು ಮೈನಸ್ಸೇ ಆಗೋಗ್ತಾರೆ ಅದಕ್ಕೆ ಯಾವತ್ತೂ ಪ್ಲಸ್ ಆಗಿರಬೇಕು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಕರೋನಾ ಬಂತು ಹೋಯ್ತು ಎಂತೆಂಥ ಮೋಡ ಬಂದೋಯ್ತ್ರಿ ದೇಶದಲ್ಲಿ ಏನೇನು ಬಂದೋಯ್ತು ನಾವೆಲ್ಲ ಸಹಿಸ್ಕೊಂಡಿದ್ವಿ ಇದು ಯಾವುದ್ರಿ ಚಿಕ್ಕದೊಂದು ಮೋಡ ಹೌದು ಬದುಕೊಂಡು ಬದುಕ್ತಾನೆ ಇನ್ನು ಹೋಗೋರು ಏನೂ ಮಾಡೋಕ್ಕಾಗಲ್ಲ ಎಲ್ಲರೂ ಹೋಗಬೇಕು ಒಂದಿನ ಈ ಜಾಗ ಖಾಲಿ ಆದರೆ ತಾನೇ ಹೊಸಬ್ರು ಬರೋದು ಎಲ್ಲ ಮರ ಇಲ್ಲೇ ನೆಟ್ಟಿದ್ರೆ ಹಣ್ಣಲ್ಲಿ ಬಿಡೋದು ಕಾಯಲ್ಲಿ ಬಿಡೋದು ಅದಕ್ಕೆ ಆಗಾಗ ಈ ಥರದ್ದು ಬರ್ತಾ ಇರ್ತದೆ ನೀವು ಅದಕ್ಕೆ ಸಿಕ್ಕಾಕೊಳ್ಳದೆ ಇದ್ದರೆ ಸಾಕಷ್ಟೇ ಈ ಹಾಸ್ಯ ನಮ್ಮ ಜೀವನದಲ್ಲಿ ಎಲ್ಲ ಕಡೆ ಬರುತ್ತೆ ನಾವು ಎಲ್ಲೋ ಹೋಗ್ಬಿಟ್ಟು ಕಾಮಿಡಿ ಹುಡ್ಕೋಕ್ಕಿಂತ ನಮ್ಗಳ ಮನೆಯಲ್ಲೇ ಕಾಮಿಡಿ ಹುಡುಕಿದ್ರೆ ಹೇಗಿರುತ್ತೆ ಹೌದು ಸರ್ ನಮ್ಮ ಮನೆಯಲ್ಲಿ ಎಸ್ ಮನೇಲಿ ಎಲ್ಲಿ ಕಾಮಿಡಿ ಅಂತೀರಾ ಅಪ್ಪ ಅಮ್ಮನ ನೋಡಿದ್ರೆ ಹೇಳ್ತಾರೆ ಅಪ್ಪ ಅಮ್ಮನ ಬಹಳ ಭಕ್ತಿಯಿಂದ ನೋಡ್ಕೋಬೇಕು ನಾನು ಹೇಳ್ತೀನಿ ಬಹಳ ಭಕ್ತಿಯಿಂದ ನೋಡ್ಕೋಬೇಕು ಮನೆ ಅನ್ನೋದು ದೇವಸ್ಥಾನ ಹೌದು ಕರೆಕ್ಟು ಮನೆ ಅನ್ನೋದು ದೇವಸ್ಥಾನನೇ ತಂದೆ ತಾಯಿಗಳು ದೇವರಿದ್ದಂಗೆ ನಾವು ಆವಾಗ ನೀರು ಕುಡಿತೀವಲ್ಲ ಅದೆಲ್ಲ ಅಭಿಷೇಕ ಅಂದರೆ ಸಾಯಂಕಾಲದಲ್ಲ ಹೇಳಿದ್ದು ಅಭಿಷೇಕ ಅಂದ ತಕ್ಷಣ ಅಲ್ಲಿಗೆ ಹೋಗ್ಬಿಟ್ರಲ್ಲ ನಾನು ಹೇಳ್ತಾ ಇರೋದು ಆವಾಗ ತಲೆ ಮೇಲೆ ನೀರು ಇಕ್ಕೋತೀವಲ್ಲ ಉಯ್ಕೊಂಡಾಗ ದೇವ್ರನ್ನೆಲ್ಲ ನೆನೆಸ್ಕೊಂಡು ಇಕ್ಕೋತೀವಿ ಅದೇ ಅಭಿಷೇಕ ನಮ್ಮ ಮನೇಲಿ ಏನು ಅಡುಗೆ ಮಾಡ್ತೀವಿ ಅದೇ ಪ್ರಸಾದ ಎಷ್ಟು ಚೆನ್ನಾಗಿರ್ತದಲ್ಲ ಮನೆ ಅಂದರೆ ಹೆಂಗಿರಬೇಕು ಅಲ್ಲೆಲ್ಲೋ ಒಂದು ಕಡೆ ಕ್ಲಾಂಬರ್ ಅದೇನೋ ಬರ್ತಾ ಇರಬೇಕು ಇಲ್ಲದೆ ಹೋದರೆ ಈ ಕಡೆ ವೆಂಕಟೇಶ್ ಸುಪ್ರಭಾತ ಬರ್ತಾ ಇರಬೇಕು ಅದೊಂಥರ ಚೆನ್ನಾಗಿರ್ತದೆ ಮನೆ ಅಲ್ವಾ ಈ ಕಡೆ ಅಗರಬತ್ತಿ ವಾಸನೆ ಬರ್ತಾ ಇರಬೇಕು ಹಿಂದ್ಗಡೆ ಕೆಲವರು ಬೇರೆ ಬತ್ತಿ ವಾಸನೆ ಬಿಡ್ತಾ ಇರ್ತಾರೆ ಅದು ಹೇಳಿಲ್ಲ ನಾನು ಆ ಥರ ಮನೆ ವಾತಾವರಣ ಚೆನ್ನಾಗಿರಬೇಕು ಇನ್ನು ಕೆಲವರು ಅಗ್ಡು ಅಂತ ಹೋಗಿತಾ ಇರ್ತಾರೆ ಅದು ಸ್ಪ್ರೇ ಪಾರ್ಟಿಗಳು ಆ ಥರ ಸ್ಪ್ರೇ ಪಾರ್ಟಿ ಧೂಮಪಾನದ ಪಾರ್ಟಿ ಬಿಟ್ಬಿಡಿ ನಿಜವಾದ ಧೂಮಪಾನ ಒಂದು ಮಾತ್ರ ಈ ತುಪ್ಪ ಇದೆಯಲ್ಲ ತುಪ್ಪದ್ದು ಹೊಗೆ ಮನೆಯೊಳಗೆ ಬಂದರೆ ಹೇಳ್ತಾರೆ ಯಾವ ಕ್ರಿಮಿಕೀಟನೂ ಬರಲ್ಲ ಅಂತ ಇನ್ನು ಕರೆನೋ ಯಾವ ಲಕಾರಿ ಅದಕ್ಕೆ ಹೇಳೋದು ತುಪ್ಪದ್ದು ಅಂದರೆ ನಮ್ಮ ಹೋಮ ಅಭಿಷೇಕ ತಿರ್ಗಾ ನಾನು ನಿಮ್ಗೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅಂತೀರಾ ಮನೆಯಲ್ಲಿ ಕಾಮಿಡಿ ಇದೆ ರೀ ಬೇಕಾದಷ್ಟು ಕಾಮಿಡಿ ಇದೆ ಯಾಕೆಂದರೆ ಮನೆ ಅಂದರೆ ಹೆಂಗಿರಬೇಕು ಮನೆಯನ್ನು ಹೇಳಿದಲ್ಲ ಈಗ ದೇವಸ್ಥಾನದ ಥರ ಇರಬೇಕು ದೇವಸ್ಥಾನದ್ದು ತಂದೆ ತಾಯಿಗಳು ಕೂತಿರ್ತಾರೆ ಕುಂಕುಮ ಹಾಕೊಂಡು ಹೊರಗಡೆ ಅದು ದೇವಸ್ಥಾನದ ಮನೆ ಇನ್ನು ಕೆಲವು ಮನೆ ಇರ್ತದೆ ಅದು ಫೈಟಿಂಗ್ ಮನೆ ಬೆಳಿಗ್ಗೆ ಅಯ್ಯ ನೀನು ನಡೆಯತ್ತಾಗೆ ಹೇಳ್ತಾ ಇಲ್ವಾ ನಿನಗೆ ಅಯ್ಯೋ ನೀನು ಕಂಡಿದ್ದೀನಿ ಸುಮ್ಮನೆರಲ್ಲೇ ನಿನ್ನ ಹೋಗ್ತಾಗೆ ನಿಮ್ಮ ಅಪ್ಪನ ಕಂಡಿಲ್ವಾ ನಾನು ನಿನ್ನ ತಾತನ ಕಂಡಿಲ್ವಾ ನಂಗೆ ಗೊತ್ತಿಲ್ವಾ ಅವಾಗಲ್ಲೇ ಸುಮ್ಮನೆ ನಿಮ್ಮ ಅಪ್ಪ ಅದೇನೋ ಕೊಟ್ಟಿದ್ದು ನಾನು ನೋಡಿಲ್ವಾ ಮಕ್ಕಳು ನೋಡ್ತಾ ಇರ್ತಾರೆ ಓ ಇವರಿಬ್ಬರದ್ದು ಬಂಡವಾಳ ಇಷ್ಟೇನಾ ಅಂತ ಆಮೇಲೆ ಇವನು ಹೋಗ್ಬಿಟ್ಟು ಪಕ್ಕದ ಅವಾಗಲ್ಲೋ ಹೊಡಿತೀನಿ ನೋಡು ನಮ್ಮ ಅಪ್ಪ ಡಿಶ್ಯೂ ಮಾಡ್ತಾರೆ ಅವನು ಅದೇ ಮಾಡೋದು ಅದು ಫೈಟಿಂಗ್ ಮನೆ ಇನ್ನು ಕೆಲವ್ದು ಮನೆ ಏನಂದರೆ ಬಾರ್ ಮನೆ ಈ ಕಡೆ ಅಲ್ಲಿ ಅವರ ಹೊಯ್ಕೊಳ್ತಾ ಇರ್ತಾರೆ ಅಪ್ಪ ಅಮ್ಮ ಹೊಯ್ಕೊಳ್ಳೋದು ನೋಡ್ಬಿಟ್ಟು ಈ ಕಡೆ ಮಗ ಹೊಯ್ಕೊಳ್ತಾ ಇರ್ತಾನೆ ಆಮೇಲೆಲ್ಲ ಸಾಯಂಕಾಲ ಆದ ತಕ್ಷಣ ತಾತ ಅಲ್ಲೆಲ್ಲ ಮೂಲೆ ಎಲ್ಲಪ್ಪ ಎಲ್ಲರದು ಗತೆ ಅಂತ ಇದು ಹೊಯ್ಕೊಳ್ಳೋ ಮನೆ ಇದು ಬಾರ್ ಮನೆ ಇನ್ನು ಕೆಲವು ಮನೆ ಇರ್ತದೆ ಅದು ಭಾಳ ಚೆನ್ನಾಗಿರ್ತದೆ ರೀ ಮನೆ ಅದೇನೆಂದರೆ ಸ್ಮಶಾನದ ಮನೆ ಗೊತ್ತಿಲ್ಲ ನಿಮ್ಮ ಸ್ಮಶಾನದ ಮನೆ ಭಾಳ ಮನೆ ಈಗ ಸ್ಮಶಾನದ ಮನೆ ಆಗಿದೆ ಮುಂಚೆ ನಗುವಿನ ಮನೆ ಇತ್ತು ಹೆಂಗೆ ಅಂದರೆ ಸುಮ್ಮನೆ ನೀವು ಮನೆಯಿಂದ ಹೋಗ್ತಾ ಇದ್ರೆ ಹೆಂಗೆ ಕೇಳೋದು ಆಹಾ ಅದೆಲ್ಲ ನಗ್ತಾಯಿದ್ರು ಯಾರೋ ಒಬ್ಬ ಮಾವ ಯಾರೊಬ್ಬ ಚಿಕ್ಕಪ್ಪ ಯಾರೋ ಒಬ್ಬರು ಕಾಮಿಡಿ ಮಾಡ್ತಾಯಿದ್ರು ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ ಕೈ ಒಣಗೋಗ್ತಾ ಇತ್ತು ಅಲ್ಲಿವರೆಗೂ ಮಾತು ಕೇಳ್ತಾ ಇರೋರು ಕೆಲವೇ 3 ಗಂಟೆ 4 ಗಂಟೆ ಮಾತಾಡ್ಸೋರು ಅವ್ರು ನಿಜವಾದ ಸ್ಟ್ಯಾಂಡಪ್ ಕಾಮಿಡಿಯನ್ಸು ಆದರೆ ಮನೆಯೊಳಗಡೆ ಮಾತ್ರ ಇರ್ತಿದ್ರು ಅವರು ಯಾರು ನಮ್ಮ ಮಾವನ ಯೋಚನೆ ಮಾಡಿ ಪ್ರತಿ ಒಂದು ಮನೆಯಲ್ಲೂ ಕಾಮಿಡಿ ಮಾಡೋರು ಒಬ್ರು ಇರ್ತಿದ್ರು ಒಂದು ಅಜ್ಜಿನೇ ಆಗಿರ್ಬೋದು ಅಥವಾ ಚಿಕ್ಕ ಹುಡುಗನ ಎಲ್ಲರೂ ಕೂತ್ಕೊಂಡು ನಗೋರು ಗಂಟುಗಟ್ಟಲೆ ನಗೋರು ನಮ್ಮ ಫ್ಯಾಮಿಲಿ ವಿಷಯ ಹೇಳಿ ನಗೋರು ಒಟ್ಟಿನಲ್ಲಿ ನಗೋರು ಅದು ನಗೋ ಮನೆ ಇನ್ನು ಕೆಲವು ಮನೆ ಇದೆ ಅದೇನೆಂದರೆ ಪಿನ್ನಿಕೋ ಮನೆ ಏನು ಗೊತ್ತಾ ಅವ್ರ ಮನೇಲಿ ಹಿಂಗಾಯ್ತು ಇವ್ರ ಮನೇಲಿ ಹಿಂಗಾಯ್ತು ಅವ್ನು ಎಲ್ಲಿ ಓಡೋದನ್ನೋ ಗೊತ್ತಿಲ್ಲ ಇವ್ನು ಯಾವಳ ಜೊತೆ ಓಡೋದನ್ನೋ ಗೊತ್ತಿಲ್ಲ ಕೊನೆಗೆ ಇವ್ರು ತಿರ್ಗಿ ನೋಡಿದ್ರೆ ಇವ್ರ ಮಕ್ಕಳು ಯಾರ ಜೊತೆ ನೋಡೋಗ್ಬಿಟ್ಟಿರ್ತಾರೆ ಈ ಪಿನ್ನಿಕೋದ್ರಲ್ಲಿ ಇಲ್ಲಿ ಪಿನ್ ಹಾಕೋದು ಮರ್ತೋಗಿರ್ತಾರೆ ಮನೆಗೆ ಅದಕ್ಕೆ ಬೇರೆಯವ್ರ ವಿಷಯ ಬಿಡಿ ನಮ್ಮ ವಿಷಯ ಇರೋಣ ನಮ್ಮ ಮನೇಲಿ ಈ ಥರ ಕಾಮಿಡಿಗಳು ಬೇಕಾದಷ್ಟು ನಡೀತದೆ ಯಾವ ಥರ ನಡೀತದೆ ಕಾಮಿಡಿ ಅಂತೀರಿ ಬೇಜಾರು ನಡೆದಿದೆ ಕಾಮಿಡಿ ಸಿಕ್ಕಾಪಟ್ಟೆ ಕಾಮಿಡಿಗಳು ನಡೆದಿದೆ. ನಂದೇ ಒಂದು ವಿಷಯ ಹೇಳ್ತೀನಿ. ನಾನು ಯಂಗಾಗಿದ್ದಾಗ, ಅಂದರೆ ಇವಾಗೇನು ವಯಸ್ಸಾಗ್ಬಿಟ್ಟಿದೆ ಅಂತ, ಇನ್ನೂ ಮದುವೆ ಆಗಿಲ್ಲ, ಬ್ಯಾಚುಲರ್. ನನಗೆ ಅಡುಗೆ ಮಾಡೋ ಶೋಕಿ ಇತ್ತು, ಏನಾದರೂ ಅಡುಗೆ ಕಲಿಬೇಕು ಅಂತ. ಒಂದು ಸತಿ ಮೈಸೂರು ಪಾಕ್ ಮಾಡೋಣ ಅಂತ ಒಂದು ಐಡಿಯಾ ಮಾಡಿದೆ. ಯಾರೂ ಇರಲಿಲ್ಲ ಮನೆಯಲ್ಲಿ, ನಾನೇ ಮಾಡೋಣ ಅಂತೇಳಿ ಕಡಲೆ ಹಿಟ್ಟು ತೊಗೊಂಬಂದೆ, ತುಪ್ಪ ತೊಗೊಂಬಂದೆ. ಏನು ಇವಾಗೆಲ್ಲ ನೆಟ್ಟಲ್ಲಿ ನೋಡ್ಕೊಂಡ್ಬಿಡ್ತೀರಾ, ಅವಾಗ ನಟ್ಟು ಇಲ್ಲ ಪಟ್ಟು ಇಲ್ಲ. ನಮಗೆ ಹೆಂಗೆ ಮಾಡೋದು ತಿಂದಿದ್ನಲ್ಲ, ಕಡಲೆ ಹಿಟ್ಟು ತೊಗೊಂಡು ಕಲಸಿ, ಅದಕ್ಕೆ ಸ್ವಲ್ಪ ಸಕ್ಕರೆ ಕಲಸಿ, ಅದಕ್ಕೆ ಸ್ವಲ್ಪ ತುಪ್ಪ ಎಲ್ಲ ಕಲಸಿ ಗಟ್ಟಿ ಮಾಡಿದೆ 3 ಗಂಟೆ ಟೈಮ್ ಸುದ್ದೆ ರೀ. ನಮ್ಮ ಕೈಯೆಲ್ಲ ನೋವು ಬಂದ್ಬಿಡ್ತು. ಮಧ್ಯಾಹ್ನ 2 ಗಂಟೆ ಊಟದ ಟೈಮ್ ಆಗೋಯ್ತು, ಗಟ್ಟಿನೇ ಆಗಿಲ್ಲ ಅಳದದು. ಹಂಗೆ ಅಲ್ಲೇ ಬಿಟ್ಬಿಟ್ಟು ಸೌಟು ಗೀಟು ಬಿಟ್ಬಿಟ್ಟು ಹೋಗ್ಬಿಟ್ಟು ಖಾನಾವಳಿ, ಉತ್ತರ ಕರ್ನಾಟಕದಲ್ಲಿ ಖಾನಾವಳಿಗೆ ಊಟಕ್ಕೆ ಹೋಗ್ಬಿಟ್ಟು ಬಂದು ಚೆನ್ನಾಗಿ ನಿದ್ರೆ ಹೊಡೆದು 4:30ಕ್ಕೆ ಬಂದು ನೋಡ್ತೀನಿ, ಎತ್ತಿದ್ರೆ ಗದೆ ಆಗ್ಬಿಟ್ಟೈತೆ. ಹ್ಞೂ, ಸೌಟು ಸಿಕ್ಕಾಕೊಂಬಿಟ್ಟಿದೆ ಅದರೊಳಗೆ, ಏನು ಮಾಡಿದ್ರು ಗೊತ್ತಾಯಿಲ್ಲ. ಕೊನೆಗೆ ಈ ಪೆಟ್ಟಿಗೆ ಮಳೆ ಎಲ್ಲ ಹೊಡಿಯೋಕ್ಕೊಂದು ಹ್ಯಾಮರ್ ಇಟ್ಟಿದ್ರು, ಅದು ಉಳಿ ತಂದ್ಬಿಟ್ಟು ಹೊಡೆದೆ. ಅವಾಗ ಒಂದು ಸೋಪ್ ಪೀಸ್ ಬಿದ್ದಂಗೆ ಪತಕ್ಕಂದು ಬಿತ್ತು. ನನ್ನ ಕಾಲ ಮೇಲೆ ಬಿದ್ದಿದ್ರೆ ಕಾಲು ಮೂಳೆ ಮುರಿದೋಗೋದು. ಮೊಜಾಕ್ ಪೀಸ್ ಬಿದ್ದಂಗೆ ಬಿತ್ತು ರೀ. ನೋಡಿದ್ರೆ ಮೈಸೂರು ಪಾಕು ಒಂದೊಂದು ಹೆಂಗಾಗಿದೆ, ಮಾರ್ಬಲ್ ಥರ ಆಗಿಬಿಟ್ಟಿದೆ. ಯಪ್ಪ, ಏನು ಮಾಡೋದು, ರುಚಿ ಇತ್ತು. ಕರೆಕ್ಟ್ ಟೈಮ್ಗೆ ನಮ್ಮ ಮನೆಗೆ ಒಂದು ವಯಸ್ಸಾದ ಅಜ್ಜಿ ಬರ್ತಾರೆ. ಏನಂದ್ರೆ, ಅಪ್ಪ ದೇವರು ಏನಾರು ಕೊಡಪ್ಪ, ನಾನು ಅನ್ನಾಗಿನ್ನ ಏನೋ ಮಿಕ್ಕಿದ್ಕೊಳ್ಳೋ, ನೀನೇ ಕಣಪ್ಪ ನನ್ನ ದೇವರು, ಇವು ತೊಟ್ಟೆ ತುಂಬಿಸ್ದೆ ಅಂದ್ಕೊಂಡು ಹೋಗೋರು ಯಾವಾಗಲೂ. ಅವತ್ತು ಈ ಟೈಮಿಗೆ ಕರೆಕ್ಟಾಗಿ ಬಂದರು. ನೋಡಿದೆ ನಾನು, ಯಜ್ಜಿಗೆ ಮೈಸೂರು ಪಾಕ್ ಕೊಟ್ಬಿಡೋಣ ಅಂತ ಕೊಟ್ಬಿಟ್ಟೆ, ಒಂದು ಪೀಸ್ ತೊಗೊಂಡೋಗಿ. ಅಯ್ಯೋ ದೇವ್ರು, ನೀನು ಚೆನ್ನಾಗಿ ತಣ್ಣಗಿಟ್ಟಿದ್ಲಪ್ಪ ಅಂದ್ಬಿಟ್ಟು ಆ ಕಡೆ ಹೋದು. ಅದಾದಮೇಲೆ ಇದುವರೆಗೂ ಭಿಕ್ಷೆಗೆ ಬಂದಿಲ್ಲ. ಬರ್ತಾಳೆ ಪಕ್ಕದ ಮನೆಯವ್ರಿಗೂ, ನಮ್ಮನೆ ಬಂದ ಹಂಗೆ ಹೋಗ್ಬಿಡ್ತಾಳೆ, ತಿಂದ್ಬಿಟ್ಟು ಏನಾಯಿತು ಅಂತಲೇ ಗೊತ್ತಿಲ್ಲ. ಅದಕ್ಕೆ ಹೇಳಿದ್ರು, ಕೊಡೋದಾದ್ರೂ ಒಳ್ಳೇದು ಕೊಡಬೇಕು ರೀ. ನೋಡಿ, ಭಾಳ ಜನಕ್ಕೆ ಒಂದು ಮಾತು ಕೇಳ್ತೀನಿ, ಕಾಮಿಡಿ ಮಧ್ಯೆ ಒಂದು ಸೆಂಟಿಮೆಂಟು. ನಿಮ್ಮ ತಾಯಿಗೆ ಎಲ್ಲದಕ್ಕಿಂತ ರುಚಿಯಾದ ವಸ್ತು ಯಾವುದು ಅಂತ ಗೊತ್ತಾ ನಿಮಗೆ? ನಿಮ್ಮ ತಾಯಿಗೆ ಎಲ್ಲದಕ್ಕಿಂತ ಇಷ್ಟವಾದ ವಸ್ತು ಯಾವುದು ಅಂತ ಗೊತ್ತಾ ನಿಮಗೆ? ಯಾವ ತಿಂಡಿ ರುಚಿ ಇದೆ ಅಂತ ಗೊತ್ತಾ ನಿಮಗೆ? ಭಾಳ ಜನ ಕೇಳಿದ್ರು ಇಲ್ಲ ಅಂತಾರೆ. ನೀವೇನು ಮನೇಲಿ ಮಿಕ್ಕಿದೆ ಅದನ್ನೇ ತಿಂತಾರವರು. ನನ್ನ ಮಗ ಏನೋ ಮಿಕ್ಕಿಸ್ಬಿಟ್ರೆ ಅದನ್ನೇ ತಿಂತಾರವರು. ಅವ್ರಿಗೆ ಅದೇ ಭಾಳ ರುಚಿಯಾಗಿರೋದು. ಅವ್ರ ತನ್ನ ರುಚಿ ನೋಡಿ ಯಾವತ್ತೂ ಅಡುಗೆ ಮಾಡಿಲ್ಲ. ನನ್ನ ಮಗನಿಗಿದ್ಬೇಕು, ನನ್ನ ತಮ್ಮನಿಗಿದ್ಬೇಕು, ನನ್ನ ತಂಗಿಗಿದ್ಬೇಕು, ನನ್ನ ಮಗಳಿಗಿದ್ಬೇಕು, ನನ್ನ ಅಳಿಯನಿಗಿದ್ಬೇಕು ಅಂತಲೂ ಯೋಚನೆ ಮಾಡೋರು ಹೊರತು ನನಗಿದ್ಬೇಕು, ನನಗಿಷ್ಟವಾದ ಮಾಡಿದ್ದೀನಿ ಅಂತ ಯಾವತ್ತೂ ಹೇಳಿಲ್ಲ. ಅದಕ್ಕೆ ಅಮ್ಮ ಅಮ್ಮನಿಗೆ ಬೇರೆಯವರು ಕೊಡೋಕ್ಕೇ ಅಡುಗೆ ಮಾಡೋದು, ಅದು ಬೇರೆಯವರು ತಿನ್ನೋಕ್ಕೆ ಅಡುಗೆ ಮಾಡೋದು. ಯಾರನ್ನು ಕೇಳಬೇಕು ಅಮ್ಮನ ರುಚಿ ಅಂತೀರಾ? ಒಂದು 3 ತಿಂಗಳು 6 ತಿಂಗಳು ವರ್ಷನೋ ಹಾಸ್ಟೆಲ್ಗಳು ಹೋಗಿರ್ತಾರಲ್ಲ, ಅವ್ರನ್ನ ಕೇಳಿ, ನಿಮ್ಮ ಅಮ್ಮನ ಸಾರು ಹೆಂಗಿತ್ತು? ಅಯ್ಯೋ, ಮಧ್ಯಾಹ್ನ 2 ಗಂಟೆ ಆದರೆ ಅಮ್ಮ ಮಾಡೋ ಸಾರೇ ಮೂಗಲ್ ವಾಸನೆ ಬಂದುಬಿಡ್ತಿದ್ರಿ. ಆವಾಗ ತಟ್ಟೆ ತೆಗೆದು ಎಸಿತಾಯಿದ್ರಿ, ಮಟನ್ ಮಾಡಿಲ್ಲ ಇವತ್ತು, ಅವರೇ ಕಾಳು ಮಾಡಿಲ್ಲ ಅಂತ. ಕೊಬ್ಬು ಎಷ್ಟು ಮಾಡಿರ್ತೀವಿ ನಾವು, ಅದು ಬೇಡ ನಾನು ತಿನ್ನೋಲ್ಲ ಇವತ್ತು, ಇದು ನನಗೆ ಇಷ್ಟ ಇಲ್ಲ ಅಂತ. ಇವಾಗ ಆ ವಾಸನೆ ಬರ್ತದೆ ಮೂಗಳಿಗೆ. ಅದಕ್ಕೆ ಹೇಳೋದು, ಇರುವಾಗ ಗೌರವಿಸ್ಬಿಡಬೇಕು. ವಯಸ್ಸಾದ ಅಜ್ಜ ಅಜ್ಜಿಯಿಂದ ಏನು ಕಾಮಿಡಿ ಬರುತ್ತೆ ಅಂತೀರಾ? ಬೆಳಿಗ್ಗೆ ಆದರೆ ನೋಡಿ ಬೇಕಾರೆ, ಈ ತಾತಂದಿರು ಭಾಳ ಜನ ಭಾಳ ಒಳ್ಳೆಯವ್ರವ್ರೆ, ನಾನು ಅವ್ರ ಬಗ್ಗೆ ಹೇಳ್ತಿಲ್ಲ, ನಾವೆಲ್ಲ ವಯಸ್ಸಾದವ್ರೆ. ಏನು ಗೊತ್ತಾ, ಬೆಳಿಗ್ಗೆ ಆದರೆ ವಾಕಿಂಗ್ ಅಂತ ಹೋಗ್ತಾರೆ. ಬೆಳಿಗ್ಗೆ ಆದರೆ ವಾಕಿಂಗ್ ಅಂತ ಹೋಗ್ಬಿಟ್ಟು, ಮಲ್ಲೇಶ್ವರಮಲ್ಲಿ ಬೆಂಗಳೂರಿನಲ್ಲಿರೋರು ಭಾಳ ಜೊತೆ, ಎಲ್ಲ ಊರಿನಲ್ಲೂ ಈ ಥರ ಒಂದೊಂದು ಜಾಗ ಇದೆ. ಯಾವುದೇ ಊರಿಗೆ ಹೋಗಿ ನೀವು, ಒಳ್ಳೊಳ್ಳೆ ಹೋಟ್ಲ್ಗಳಿರುತ್ತೆ, ಹೋಟ್ಲ್ ಹೆಸರು ಹೇಳಬಾರ್ದು, ಆ ಹೋಟ್ಲಿಗೆ ಹೋಗ್ತಾರೆ ಬೆಳಿಗ್ಗೆನೆ. ಏನು ವಾಕಿಂಗ್ ಹೋಗೋದು ನಮ್ಮ ತಾತಪ್ಪನವ್ರು. ಏನು ಅಂದರೆ, ಬೆಳಿಗ್ಗೆ 1 ಅವರ್ ನಡ್ಕೊಂಬಂದ್ಬಿಡ್ತೀನಿ, ನಿಲ್ಲದೆ 1 ಅವರ್ ವಾಕಿಂಗ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು 30 ಗಂಟೆ ವಾಕಿಂಗ್ ಮಾಡಿದ್ರೆ ಇಲ್ವೋ ನೋಡೋ, ಅದು ಹಂಗೆ ನಡೀತೋ ಇಲ್ಲಿ ಹಿಂಗೆ ನಡೀತೋ ಅಂತ ಎಲ್ಲರ ಮನೆ ವಿಷಯ ಮಾತಾಡಿ ಬಾ ಹೋಗೋಣ ಅಂತ ಹೋಗ್ಬಿಟ್ಟು, ಕೇಸರಿ ಬಾತು, ಅದ್ರ ಮೇಲೆ ಒಂದು ಪೂರಿ, ಅದ್ರ ಮೇಲೆ ಸ್ವಲ್ಪ ತುಪ್ಪನೂ ಸಕ್ಕರೆನೂ ಹಾಕಿಸ್ಕೊಂಡು ಗಪ್ಪ ಅಂತ ಗೋಡೆಗೆ ಥರ ತಿಳ್ಕೊಂಡು ಹೊರಡ್ಬಿಡ್ತಾರೆ. ಆಮೇಲೆ ಒಂದು ಬಾದಾಮಿ ಹಾಲು, ಫುಲ್ ಶುಗರ್ ಐತೆ, BP ಐತೆ, ಕೊಲೆಸ್ಟ್ರಾಲ್ ಐತೆ, ಎಲ್ಲ ತಿಂದ್ಬಿಟ್ಟು ಒರೆಸ್ಬಿಟ್ಟು ಆ ಗಲ್ಲಿ ಕಡೆಗೆ ಊಟ ಹೊಡೆದ್ಬಿಟ್ಟು, ಯಾರು ನೋಡಲ್ಲ ಮುಖ ಒರೆಸ್ಬಿಟ್ಟು, ತುಳಸಿ ಗಿಡದ ಎಲೆ ತಗೊಂಡು ಮುಖಕ್ಕೆ ಒರೆಸ್ಕೊಂಡ್ಬಿಟ್ಟು ಏನೂ ಗೊತ್ತಿಲ್ಲದೆ ಬರ್ತಾರೆ. ಮನೆಗೆ ಬಂದ್ಬಿಟ್ಟು ಏನು ಮಾಡ್ತಾರೆ ಗೊತ್ತಾ, ಇಲ್ಲಿರೋದು ವಿಷಯ. ಅಪ್ಪ ಊಟ ಮಾಡಿ ಅಂತ ಸೊಸೆ ಹೇಳಿದ್ರೆ, ಟಿಫನ್ ಮಾಡಿ ಇಡ್ಲಿ ಮಾಡಿದ್ದೀನಿ. ಸೊಸೆ ಹತ್ರ ಮಾತಾಡಿಸಲ್ಲ ಮಗನಿಗೆ, ಆಗಲ್ಲ ಕಣಪ್ಪ ನನಗೆ ಊಟನೇ ಸೇರ್ತಾ ಇಲ್ಲ, 3 ದಿನ ಆಯಿತು, ನಿನ್ನ ಮಗ ಸೊಸೆ ಮಾಡೋ ಅಡುಗೆ ನನಗೆ ಇಷ್ಟ ಆಗ್ತಾಯಿಲ್ಲ, ಅಜೀರ್ಣ ಆಗ್ಬಿಟ್ಟೈತೆ, ಬೇಡ ಬಿಡು, ನಾನು ಹಂಗೆ ಮಲ್ಕೋತೀನಿ, ನಮ್ಮ ಮನೆ ಬರ ಹಿಂಗೆ, ನನ್ನ ಹೆಂಡತಿ ಇದ್ದಾಗ ಪಾಪ ಚೆನ್ನಾಗಿ ಅಡುಗೆ ಮಾಡು, ಈಗೇನು ಮಾಡ್ತೇವೆ, ಹೊಟ್ಟೆ ಕೆಟ್ಟೋಗಿದೆ, ಆಗಲ್ಲಪ್ಪ ನನ್ನ ಕೈಯಲ್ಲಿ ಬತ್ತಿ ಕುಟ್ರ. ಈಗ ಮಗ ಸೊಸೆಗೆ, ಏ ನೀನೇನು ಅಡುಗೆ ಮಾಡ್ತೀಯ, ನಮ್ಮ ಅಪ್ಪನ ಹೊಟ್ಟೆ ಕೆಟ್ಟೋಗೈತಂತೆ, ಏನು ತಿಂತಲ್ಲ, ಉಪವಾಸ ಮಲಿಕೊಂಡವ್ರೆ. ಬೆಳಿಗ್ಗೆ ಯಾವಾಗ 500 ಕೊಡ್ತಾನೆ. ನಾವು ಅಪ್ಪನ ಮೇಲೆ ಪ್ರೀತಿಗೆ ಒಂದು 500 ರೂಪಾಯಿ ಜೋಬ್ಗಿಟ್ಟಿದ್ರು, ಅಪ್ಪ ಏನಾರು ಖರ್ಚಿಗೆ ಅಂತ. ಅದರಲ್ಲಿ ಈ ವ್ಯವಹಾರ ಮಾಡಿರೋದು. ಹೋಗ್ಬಿಟ್ಟು ಚೆನ್ನಾಗಿ ಸ್ವೀಟು ಗೀಟು ಎಲ್ಲ ತಿನ್ಕೊಂಬಿಟ್ಟು, ಇಮ್ಬಿಟ್ಟು ನಂಗೆ ಹೊಟ್ಟೆ ಕಟ್ಟೋಗಿದ್ದೆ ಅವ್ರು, ಏ ನಿನ್ಗೆ ಗೊತ್ತಾಗಲ್ಲ ನಿನಗೆ, ನಮ್ಮ ಅಪ್ಪನಿಗೋಸ್ಕರ ಸರಿಯಾಗಿ ಅಡುಗೆ ಮಾಡೋಕ್ಕಲ್ಲ, ನಾನೇನು ಸರಿಯಾಗಿ ಅಡುಗೆ ಮಾಡಲ್ಲ, ಫುಲ್ ಮನೇಲಿ ಘರ್ಷಣೆ. ಇದಕ್ಕೆ ಕಾರಣ ಯಾರು? ಇವರು ಹೀರೋ ಮೆತ್ತಿ ಅಮ್ಮ. ಅಯ್ಯೋ ನೀವು ಯಾಕೆ ನನಗೋಸ್ಕರ ಜಗಳ ಆಡ್ತೀರ, ಬಿಡಪ್ಪ ಇವತ್ತಿದ್ದು ನಾಳೆ ಹೋಗೋ ಜೀವ, ಎಲ್ಲಿ ನಾಳೆಗೆ ಹೋಗೋದು, ತಿರ್ಗಿ ಹೋಟೆಲ್ಗೆ ಹೋಗೋದು. ಇನ್ನು ಅಜ್ಜಿರ ವಾಕಿಂಗ್ ಹೋಗ್ತಾರೆ, ಏನು ಅಜ್ಜಿರೇ ಒಟ್ಟಿಗೆ ಹೋಗೋದು. ಏನು 18 ವರ್ಷ ಹಂಗೆ ಅಂದ್ಕೊಂಡು ಹೋಗ್ತಾರೆ. ಹೋಗ್ಬಿಟ್ಟು ಹೋಯ್ತಾಳಲ್ಲ ನನ್ನ ಸೊಸೆ ಮನೆ ಹಾಳಿ ಏನು ಮಾಡಿದ್ಲು ಗೊತ್ತಾ ನೀನು? ಆ ಗಂಡನಿಗೆ ಏನೇನು ಹೇಳ್ಕೊಬಿಟ್ಲು, ನನ್ನ ಮಗ ಬಂದು ನನಗೆ ಬೈತಾಳೆ. ಒಂದು ಮನೇನ? ಹಾ ಹಾ ಹಾ, ಇವಳು ಇರೋ ಕಡೆ 2 ಮನೆ ಆಗಲ್ಲ, ಫುಲ್ ಫ್ಲ್ಯಾಟ್ ಆಗಿಬಿಡ್ತದೆ. ಒಂದು 50 ಮನೆ ಮಾಡ್ಕೊಂಡ್ಬಿಡ್ತಾಳೆ ಒಂದು ಮನೇನ. ಎಷ್ಟು ಒಳ್ಳೆ ಮನೆ ಹಾಳು ಮಾಡೋಳು ಏನೋ. ಇವ್ರ ಅಮ್ಮನೂ ಹಿಂಗೆ, ಇವನು ಹಿಂಗೆ, ಕ್ಲೀನಾಗಿ ಬತ್ತಿಕ್ಬಿಟ್ಟು. ಇವ್ರಿ ನಮ್ಮ ಸೊಸೆ ತುಂಬ ಒಳ್ಳೆಯವರು. ಅವ್ರ ಆ ಕಡೆ ಹೋದ ತಕ್ಷಣ ಮನೆ ಹಾಳಿ. ಇದಕ್ಕೋಸ್ಕರ ವಾಕಿಂಗ್ ಹೋಗ್ಬೇಕಾ? ಈ ಸೊಸೆರೇನು ಕಮ್ಮಿನ? ಅವರು ಅಷ್ಟೇ. ಅಲ್ಲಿ ನೋಡೋ ನಮ್ಮ ಅಜ್ಜಿ ಹೋಯ್ತವ್ರಲ್ಲ, ಹೋಗೋ ಟೈಮ್ ಬಂದ್ಬಿಟ್ಟೈತೆ, ಇನ್ನೂ ಪಿನ್ನಿಕ್ಕದು ಬಿಟ್ಟಿಲ್ಲ. ನಮಗೇನೆ ಹೇಳ್ತಾ ಇರಬೇಕು ಮೋಸ್ಟ್ಲಿ ಅವ್ರಿಗೂ. ಇದು ಮನೆಗಳಲ್ಲಿ ನಡೀತದೆ. ಇನ್ನು ಹುಡುಗರು ಏನಾಗ್ತಾರೆ ಇದನ್ನು ನೋಡಿ. ಅದಕ್ಕೆ ಹೇಳೋದು, ಮನೆಗಳಲ್ಲಿ ನಾನು ಒಂದು ಸೀಕ್ರೆಟ್ ಹೇಳ್ಕೊಡ್ತೀನಿ. ಮನೆ ಸಂತೋಷವಾಗಿರಬೇಕಾದ್ರೆ ಇಷ್ಟೇ ಮಾಡಿ, ಯಾರಿಲ್ಲ ಅವ್ರ ಬಗ್ಗೆ ಕೆಡ್ದಾಗ ಮಾತಾಡಬೇಡಿ. ಯಾರನ್ನಾರು ಹೊಗಳಬೇಕು ಅಂದರೆ ಅವ್ರ ಮುಂದೆನೇ ಹೋಗಿ. ಯಾರನ್ನಾರು ತೆಗಿಬೇಕು ಅಂದರೆ ದಯವಿಟ್ಟು ತೆಗಳಕ್ಕೆ ಹೋಗಬೇಡಿ. ಏನಾದರೂ ಹೇಳಬೇಕಾದ್ರೆ ಕಿವಿಯಲ್ಲಿ ಹೇಳಿ, ನೆನ್ನೆ ನೀನು ಮಾತಾಡಿದ್ದು ಸರಿ ಇಲ್ಲ ಕಣೋ ಅಂತ. ಎಲ್ಲರ ಮುಂದೆ ಮಾತಾಡಿದ್ರೆ ಅವ್ರಿಗೂ ಇನ್ಸಲ್ಟ್ ಆಗುತ್ತೆ. ಸಂಸಾರ ಮೇಂಟೈನ್ ಮಾಡಬೇಕಾದ್ರೆ ಇಷ್ಟೇ ರೀ, ಏನಿಲ್ಲ, ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು. ಯಾರು? ಸೊಸೆ, ಅತ್ತೆ ಮಾವನ್ನ ಚೆನ್ನಾಗಿ ನೋಡ್ಕೊಂಬಿಡ್ಲಿ, ಆಟೋಮೆಟಿಕ್ ಗಂಡ ಇವ್ರನ್ನ ಚೆನ್ನಾಗಿ ನೋಡ್ಕೋತಾರೆ. ಇಷ್ಟೇ ವಿಷಯ ಇರೋದು. ಆಮೇಲೆ ಮಕ್ಕಳಿಗೆ, ಮಕ್ಕಳ ಮುಂದೆ ಜಗಳ ಆಡಬಾರ್ದು. ಮಕ್ಕಳಿಗೆ ಒಳ್ಳೊಳ್ಳೆ ವಿಷಯ ಹೇಳಬೇಕು. ನಗ್ನಗ್ತಾ ಇರಿ, ಸಂತೋಷವಾಗಿರಿ. ಸಂಸಾರದಲ್ಲಿ ಈಗ ಇರೋಷ್ಟು ಸಂತೋಷ ಇನ್ನೆಲ್ಲೂ ಇಲ್ಲ. ಪ್ರಪಂಚದ ಯಾವ ದೇಶ ನೋಡದೆ ಹೋದ್ರೇನಂತೆ, ಎಷ್ಟೊಂದು ಪೆಟ್ರೋಲ್ಗಳು ಸುಟ್ಟು ಆಕಾಶನ ಕಪ್ ಮಾಡದೆ ಹೋದ್ರೇನಂತೆ. ಒಟ್ಟಿನಲ್ಲಿ ನೀವು ಮಾಡಬೇಕಾಗಿದ್ದಿಷ್ಟೇ, ಸಂತೋಷವಾಗಿರಿ. ಮನೇನ ನಗ್ನಗ್ತಾ ಕಾಪಾಡಿ. ನಿಮ್ಮ ಮನೆಯಲ್ಲಿ ಒಂದೇ ಒಂದು ಮ್ಯೂಸಿಕ್ ಬೇಕಾಗಿರೋದು, ಯಾವ ಇನ್ಸ್ಟ್ರೂಮೆಂಟಲ್ಲೂ ಇಲ್ಲ, ಅದು ನಿಮ್ಮ ಮುಖದಲ್ಲಿದೆ. ನಗು, ಸಂತೋಷ. ಯಾರು ಏನು ಮಾಡಿದ್ರೆ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ, ವೆರಿ ಗುಡ್. ನೀವು ಸುತ್ತಲೂ ನಿಮ್ಮ ಮನೇನ ಒಂದು ಸತಿ ನೋಡಿ, ಎಷ್ಟು ಚೆನ್ನಾಗಿದೆ, ನಮ್ಮಪ್ಪ ಹಿಂಗೆ ಕಟ್ಸವ್ರೆ ಅಥವಾ ನಾನು ಹಿಂಗೆ ಕಟ್ಸಿದ್ದೀನಿ ನೋಡಿ ಸಂತೋಷ ಪಡಿ. ನಾವೇನು ಮಾಡಿದ್ದೀವಿ ಅದನ್ನು ನಾವೇ ಸಂತೋಷ ಪಡೆದವ್ರು, ಯಾರೋ ಯಾಕೆ ಸಂತೋಷ ಪಡಬೇಕು? ಅದಕ್ಕೆ ಹೇಳ್ತೀನಿ, ಇಂಥ ಟೈಮ್ನಲ್ಲಾದರೂ ನಮ್ಮ ಮನೆ ಒಳಗಿರೋರನ್ನ ಅರ್ಥ ಮಾಡ್ಕೊಳ್ಳೋಣ, ನಮ್ಮ ಮನೇನ ಅರ್ಥ ಮಾಡ್ಕೊಳ್ಳೋಣ, ನಮ್ಮ ಮನೆ ಹೆಂಗೆ ಇಡಬೇಕು ಅಂತ ಅರ್ಥ ಮಾಡ್ಕೊಳ್ಳೋಣ. ಕ್ಲೀನಾಗಿ ಹಳೆ ಸಾಮಾನೆಲ್ಲ ಬಿಸಾಕ್ತಿರಲ್ಲ, ಮನೆ ಕ್ಲೀನಾಗುತ್ತೆ. ಅದೇ ರೀತಿ ಒಳಗಡೆ ಇರೋ ದ್ವೇಷನೆಲ್ಲ ಬಿಸಾಕ್ಬಿಡಿ, ಮನಸ್ಸು ಕ್ಲೀನಾಗುತ್ತೆ, ನಾವು ನೀವು ಚೆನ್ನಾಗಿರ್ತೀವಿ. ನಗ್ನಗ್ತಾ ಇರಿ. ಮತ್ತೆ ನಿಮ್ಮ ಜೊತೆ ಮಾತಾಡೋಕ್ಕೆ ಬರ್ತೀನಿ. ನಮಸ್ಕಾರ, ನಾನು ಮಿಮಿಕ್ರಿ ದಯಾನಂದ್.